ಕೆಎಸ್ ಈಶ್ವರಪ್ಪನವರೊಟ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಕೈ ಜೋಡಿಸಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಮೀಟಿಂಗ್ ಕೂಡ ನಡೀತು. ಆ ಮೀಟಿಂಗ್ ಅಲ್ಲಿ ಅಂದ್ರೆ ಆ ಸಭೆಯಲ್ಲಿ ಅಥವಾ ಆ ಚರ್ಚೆಯಲ್ಲಿ ಗೋಕಾಕ್ನ ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಕೂಡ ಭಾಗಿಯಾಗಿದ್ರು. ಹೀಗಾಗಿ ನೀವೆಲ್ಲರೂ ಕೂಡ ಒಂದೆಡೆ ಸೇರ್ತಾ ಇದ್ದೀರಾ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಅವರೊಟ್ಟಿಗೆ ಒಡನಾಟವನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ ಭಿನ್ನಮತೀಯರ, ಈ ಬಗ್ಗೆ ನೀವು ಚರ್ಚೆ ನಡೆಸ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ದಯವಿಟ್ಟು ಭಿನ್ನಮತೀಯರು ಅಂತ ನೀವು ಮಾಧ್ಯಮದವರು ನಮ್ಮನ್ನ ಬಿಂಬಿಸಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಶಾಸಕರ ಈ ಬಗ್ಗೆ ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳೋಣ. ಪಕ್ಷ ಏನೇನು ಸಂಭ್ರಮ ನಮ್ಮ ವ್ಯಕ್ತಿ ರಮೇಶ್ ನಿರ್ಣಯ ಏನು ಇರುತ್ತೆ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮಿತ್ತ ಒಂದು ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಕ್ ತೆಗಿರಿ. ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತ ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ. ಶುದ್ಧೀಕರಣ ಆದಂತ ಪಕ್ಷದ ಹೆಸರಿಗೆ ತತ್ವದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಕಳೆದ ಮಾಡ್ತಾವೆ. ನಮ್ಮ ಉದ್ದೇಶ ಇಲ್ಲ, ನಮ್ದು ಅದು ಪದೇ ಪದೇ ಹೇಳ್ಬೋದು. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾತು ಹೇಳ, ನಮ್ಮ ಪಕ್ಷಕ್ಕೆ ಮುಜುಗರ ಆಗತ್ತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುಕೂಲ ಎಲ್ಲ ಹೇಳಿ ನಮ್ಮ ಏನು ಅನಿಸ್ಕೆಲ್ಲ ಒಂದು ವೇದಿಕೆ ಹೇಳಿದ್ದೇವೆ. ಅದು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧತೆ. ನಾ ಡೈಲಿ ಹೋಗಿಲ್ಲಪ್ಪ, ಈಗ ಎರಡು ತಿಂಗಳು ಹೋಗಿಲ್ಲ. ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ ಇರಲಿ ಅಥವಾ ಬಿಜೆಪಿದನೋ ಮತ್ತೇನು ಬಿಗಡ್ ಮಾಡಿ ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾ ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ಅವನು ಒಬ್ಬ ಒಳ್ಳೆ ಎತ್ತವರು ಈಶ್ವರ ಮನೆಗೆ ಹೋಗಿ ನೀರಾಗ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿವತ್ತ ಮನೆಗೆ ನಮ್ಮ ಮನೆಗೆ ಹೋಗಿ ಏರ್ಪಡಿದೆ. ಹೋದೆ ಅವರ ಮೀಸಲಾತಿ ಚರ್ಚೆ ಮಾಡಿದ್ರು, ನಾ ಕೇಳ್ಕೊತಿದ್ದೆ ಇಷ್ಟೇ.